ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನೆರೆ ರಾಷ್ಟ್ರಗಳ ಭಯೋತ್ಪಾದಕರ ಹುಟ್ಟಡಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೈನಿಕರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಾಳಾಸಾಹೇಬ್ ಸಂಗ್ರೋಳಿ ಹೇಳಿದರು. ಅವರು ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಚುಕ್ಕೋಡಿ ಶಾಖೆ ವತಿಯಿಂದ 22ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೋಆರ್ಡಿನೇಷನ್ ಕಮಿಟಿ विचारों से सहमति रखने वाले पूर्व सैनिक एवं परिवार ये सदस्य शपथ लेते हैं कि हम भारत की आजादी को कायम रखने के लिए अपने संपूर्ण जीवन को न्योछावर कर देंगे. हम भारत के पूर्ण आस्था रखते हैं. हम भारत के निर्धन एवं असहाय लोगों के जीवन उत्थान के लिए सदैव वचनबद्ध है. हम अपनी कार्यकुशलता एवं अनुभव को राष्ट्र के नव निर्माण के लिए समर्पित करते हैं. हम भारतवर्ष की एकता एवं अखंडता को कायम रखने के लिए कृत संकल्प है. जय हिंद. भारत माता की जय. वंदे मातरम. जय किसान जय जवान. बोलो भारत माता की जय. कारगिल विजयोत्सव के. ವಿಜಯೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಚುಕ್ಕೋಡಿ ಪುರಸಭಾ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷರಾದ ಸಂಜೀವ್ ಕವಟಗಿಮಠ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಚುಕ್ಕೋಡಿ ಪುರಸಭಾ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಮಾತನಾಡಿದರು. ಶತ್ರು ರಾಷ್ಟ್ರಗಳಿಗೆ ಕೊಟ್ಟಂತ ದಿಟ್ಟ ಉತ್ತರದ ಪ್ರತೀಕ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಅವರು ಸುಖವಾಗಿರಬೇಕಾದ್ರೆ ಅದಕ್ಕೆ ನಮ್ಮ ಸೈನಿಕರು ಮೂಲ ಕಾರಣ ಅನ್ನೋದು ಮಾತನ್ನೇ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ವಿಜಯೋತ್ಸವ ಚುಕ್ಕೋಡಿಲಿ ಅತ್ಯಂತ ಅಚ್ಚುಕಟ್ಟಾಗಿ ಆಚರಿಸಿದ್ರಿ. ಮುಂಬರುವ ದಿನಮಾನಗಳಲ್ಲಿ ಈಗಾಗಲೇ ಬೇಡಿಕೆ ಇಟ್ಟಂತೆ ವಿಶೇಷ ಅವರಿಗೆ ವಿಶೇಷ ಸ್ತಂಭ ಸೈನಿಕ ಸ್ತಂಭವನ್ನು ಮಾಡಿಕೊಡೋದು ಬೇಡಿಕೆ ಇಟ್ಟಂತೆ ಅದರ ಮೇಲೆ ಕೂಡ ನಾನು ನನ್ನ ಸದಸ್ಯರ ಜೊತೆ ಚರ್ಚೆ ಮಾಡಿ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಜಗದೀಶ್ ಅಣ್ಣ ಕೋಟಿಮಠ ಅವರ ಜೊತೆ ಚರ್ಚೆ ಮಾಡಿ ಅದರ ಮೇಲೆ ಸೂಕ್ತ ಕ್ರಮ ಬೇಗನೆ ಕೈಗೊಳ್ತೀನಿ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆಯು ಸೈನಿಕರಿಗೆ ಋಣವಾಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಎರಡು ಮಾತಿಗೆ ಕೊನೆ ಹೇಳ್ತೀನಿ. ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದಲ್ಲಿ ರಾಜೇಂದ್ರ ಚೌಗುಲೆ, ರಮೇಶ್ ಬಸ್ತವಾಡೆ, ಶಂಕರ್ ರೋಗೆ, ನಿವೃತ್ತಿ ಮಾನೆ, ಅಶೋಕ್ ಮುರ್ಚಿಟ್ಟೆ, ರಜಾಕ್ ಸುತಾರ್, ಅಣ್ಣಪ್ಪ ಗಿಡ್ಡಾಳೆ, ರಾಜು ಸುನುಗಾರ್, ಗುಂಡು ಕುರಾಡೆ, ಲಕ್ಷ್ಮಣ್ ಕಟ್ಟೀಕರ್, ನೇಮಗೌಡ ಪಾಟೀಲ್, ಮಹಮ್ಮದ್ ಅಲಿ ತಹಸೀಲ್ದಾರ್, ಕಾಶಪ್ಪ ಗಿರ್ಜೌಗೋಳ್, ಮನೋಹರ್ ಹುದ್ದಾರ್, ರಮೇಶ್ ಜಾಂಬಳೆ, ಮಹಾವೀರ್ ಶಿರುಗುಪ್ಪೆ, ಭಾಸ್ಕರ್ ಇಂಗ್ಳೆ, ವಿಠಲ್ ಕುಂಬಾರ್, ಮುರುಗೇಪ್ಪ ಕೋಲಾರೆ, ರಾಜ್ಕುಮಾರ್ ಬಸನ್ನವರ್, ಯಲ್ಲಪ್ಪ ಸೇರಿದಂತೆ ಮುಂತಾದ ಮಾಜಿ ಸೈನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿ ತರಂಗಾ ತವ ಶುಭ ನಾಮೇ ಜಾಗೇ ತವ ಶುಭ ಆಶಿಷ ಮಾಗೇ ಗಾಹೇ ತವ ಜಯ ಗಾತಾ ಜನಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ.